ನಾರದ ಭಕ್ತಿ ಸೂತ್ರದ ಲಘು ಚಿಂತನೆಗೆ ಸುಸ್ವಾಗತ. ಶ್ರೀಕೃಷ್ಣ ಶ್ರವಣೇ ಪರೀಕ್ಷಿತ್ ಭವನ್ ವೈಯಾಸಗೆ ಕೀರ್ತನೆ ಪ್ರಹ್ಲಾದ ಸ್ಮರಣೆ ತದಂಗ್ರಿಭಜನೆ ಲಕ್ಷ್ಮೀ ಪ್ರತೋ ಭೋಜನೆ ಅಕ್ರೂರಸ್ವಭಿವಂದನೆ ಕಪಿಪದಿರ್ಧಾಸ್ಯಾಚಂಸಕ್ಯೇರ್ಜುನ ಸರ್ವಾತ್ಮ ನಿವೇದನೆ ಬಲಿರ್ಮೋ ಕೈವಲ್ಯಮೇಷಾಂ ಸ್ಮಯಂ. ಅಬ್ಬ, ಭಕ್ತಿಯ ಪರಾಕಷ್ಟತೆಯ ಒಂದು ಸ್ತೋತ್ರ ಇದು. ಪರೀಕ್ಷಿತ ಶ್ರೀಕೃಷ್ಣನ ಕಡೆಗಾಲದಲ್ಲಿ ಪರೀಕ್ಷಿತನ ಅವನು ಕೇಳ್ತಾನಲ್ಲ, ಭಾಗವತವನ್ನು ಕೇಳ್ತಾನಲ್ಲ ಗಂಗಾ ನದಿ ಶಿಖ ಮಹರ್ಷಿಗಳಿಂದ, ಅದು ಗೊತ್ತಿದೆಯಲ್ಲ, ಭಾಗವತ ಬಂದದ್ದು ಯಾವಾಗ ಅವನ ಮರಣ ಕಾಲದಲ್ಲಿ. ಶ್ರವಣದಲ್ಲಿ ನಿರತನಾದ ಶುಕ ಕೀರ್ತನೆಯಲ್ಲಿ ಶುಕ ಆ ಶುಕನಿಂದ ಬಂತು, ಶುಕ ಕೀರ್ತನೆಯಿಂದ ಅಕವೆಯಲ್ಲಿ ಹೊಂದಿದ. ಪ್ರಹ್ಲಾದ ಸ್ಮರಣೆ, ಪ್ರಹ್ಲಾದ ಸ್ಮರಣೆಯಲ್ಲಿ ಪಾದ ಲಕ್ಷ್ಮೀ ಪಾದ ಸೇವನೆ, ಲಕ್ಷ್ಮೀ ಪಾದ ಸೇವನೆಯಲ್ಲಿ ಋತು ಮಹಾರಾಜ ಪೂಜೆಯಲ್ಲಿ ಅಕ್ರೂರ ನಮಸ್ಕಾರ ಮಾಡಲಿ ಹನುಮಂತ ದಾಸ್ಯದಲ್ಲಿ ಅರ್ಜುನ ಸಖ್ಯದಲ್ಲಿ ಸಮಸ್ತ ಸರ್ವವನ್ನು ಸಮರ್ಪಿಸಿ ಬಲಿ ನಿರತನಾದ ಇವರೆಲ್ಲರಿಗೂ ಕೈವಲ್ಯ ಆಯಿತು. ನಮಗೆ ಯಾವುದರಿಂದ ಆಗ್ತಿದೆ, ನಾವು ಯಾವುದನ್ನು ನಂಬಿದ್ದೇವೆ? ಹಾಗಾಗಿ ನಾವು ಈ ಚಿಂತನವನ್ನು ಸ್ವಲ್ಪ ಮಟ್ಟಿಗೆ ನಮ್ಮನ್ನು ಅರ್ಥ ಮಾಡ್ಕೋತಾ ಮಾಡ್ಕೋತಾ ಅವ್ರ ಕಾನ್ಷಿಯಸ್ ಮೈಂಡ್ ಕಂತರ ಕನ್ಫೈನ್ಡ್ ಮೈಂಡ್ ವಿಲ್ ಬಿ ಎಲಿವೇಟೆಡ್ ಟು ದ ಕಾನ್ಷಿಯಸ್ನೆಸ್ ಲೆವೆಲ್, ದೇರ್ ಬೈ ನಮ್ಮನ್ನು ಆ ಒಂದು ಆಧ್ಯಾತ್ಮಿಕ ಪ್ರಗತಿ ನಮ್ಮನ್ನು ಸಾಧಿಸ್ಬೋದು. 16ರಲ್ಲಿ ಪೂಜಾದಿಶ್ವಾನರ ಐದು ಪಾರ್ಯಾಶರ್ಯ ಪರಾಶರರು ಪುತ್ರ ವೇದವ್ಯಾಸರು ಹೇಳಿದರು ಪೂಜಾದಿ ಅನರಾಗವಿರಬೇಕು, ಅದನ್ನು ಹಿಂದಿನ ಸೂತ್ರದಲ್ಲಿ ಹೇಳಿದ್ದೇನೆ. ಈಗ 17ನೇ ಸೂತ್ರ ಕಥಾದಿಶ್ವಾದಿಗರ್ಗ ಗರ್ಗ ಮಹಾಚಾರ್ಯರು ಮಹರ್ಷಿಗಳು ಕಥಾದಿಶ್ವಾದಿ ಕಥೆಗಳಲ್ಲಿ ಅನುರಾಗವಿರಬೇಕು ಅಂತ ಹೇಳಿದರು. ಯಾಕೆ? ಕಥೆ ಮನುಷ್ಯನನ್ನು ಇವತ್ತು ಸುಮ್ಮನೆ ಏನೋ ನಾವು ಪೂಜೆ ಮಾಡಿದ್ರೆ ಏನೋ ಇದು ಮಾಡಿದ್ರೆ ಅದು ನಮಗೆ ರೆಫರೆನ್ಸ್ ಇಲ್ಲದಿದ್ದರೆ, ಅದೊಂದು ಪ್ಯಾರಾಮೀಟರ್ ಇಲ್ಲದಿದ್ದರೆ, ಅದೊಂದು ಸಬ್ಸ್ಟ್ಯಾನ್ಷಿಯೇಟ್ ಇದಾಗಿದ್ದರೆ ನಮಗೆ ಇದಾಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಅದರಲ್ಲೂ ಪೂಜೆ ವ್ರತಗಳಲ್ಲಿ ಪೂಜೆ ಕಥೆಗಳು ಇದಾಗತ್ತೆ, ಅದು ವಾರ್ತಾಲಾಪ ಆಗುತ್ತೆ, ಜಪವಾಗತ್ತೆ, ಸಂಕೀರ್ತನೆ ಭಜನೆಗಳಾಗತ್ತೆ, ಇವೆಲ್ಲವೂ ಪ್ರವಚನಗಳು ಸ್ತೋತ್ರಗಳು ಭಗವತ್ ಸಂಬಂಧವಾದದ್ದು. ನವವಿಧ ಭಕ್ತಿಯಲ್ಲಿ ಈ ಕಥೆ ಅನ್ನೋದು ಒಂದಲ್ಲ ಒಂದಿರ್ತಾರೆ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಚ್ಚಿತ್ತ ಮದ್ಗದ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಮರಮಂತಿ ಚ. ನನ್ನಲ್ಲಿ ಮನಸ್ಸನ್ನುಟ್ಟು ನನ್ನಲ್ಲಿ ಪ್ರಾಣವುಳ್ಳ ಭಕ್ತರು ನನ್ನನ್ನೇ ಪರಸ್ಪರ ಬೋಧಿಸುತ್ತಾ ನನ್ನ ಕಥೆಯನ್ನೇ ಹೇಳುತ್ತಾ ತೃಪ್ತಿಪಡುತ್ತಾರೆ, ಆನಂದಿಸುತ್ತಾರೆ, ಅವರು ನನ್ನನ್ನೇ ಹೊಂದುತ್ತಾರೆ. ಹೀಗೆ ಮನುಷ್ಯನಿಗೆ ಆ ಕಥೆ ಒಂದು ನೊಂದವರಿಗೆ ಭಜನೆ ಮಾಡಿದಾಗ ಆ ಕಥೆಯನ್ನು ಹೇಳ್ತಾಗ ಅದು ಮಂಗಳಕರವಾಗಿರುತ್ತೆ, ವೈಭವಪೂರಿತವಾಗಿ ಆಡುತ್ತಾರೆ ಅವರದು. ದೇರ್ ಕಾನ್ಷಿಯನ್ಸ್ ಮೈಂಡ್ ಟು ದಿ ಎಲಿವೇಟೆಡ್ ದ ಕಾನ್ಷಿಯಸ್ನೆಸ್ ಲೆವೆಲ್, ಅದು ವಿಭೂತಿ ಯೋಗದಲ್ಲಿ ಅದು ಒಂದು ಒಂಥರ ಯಜ್ಞವಾನ ಹೇಳ್ಕೊಂಡೋಗಿದ್ದಾರೆ. ಅದನ್ನು ಶ್ರೀಮನ್ನಾರಾಯಣನು ಭಕ್ತಿಯಿಂದ ಮಾನವನ ಸ್ತೋತ್ರಗಳ ಮೂಲಕ ಪುಂಡರೀಕಾಕ್ಷನಾದ ಶ್ರೀಮನ್ನಾರಾಯಣನನ್ನು ಸದಾ ಅರ್ಚಿಸುವುದೇ ಎಲ್ಲ ಧರ್ಮಗಳಿಗಿಂತ ನನ್ನ ಧರ್ಮ ಅಂತ ಪೂರ್ವ ಬೇಡಿಕೆಯಲ್ಲಿ ಹೇಳ್ತಾನೆ. ಹಾಗಾಗಿ ಕಥೆ ವಾಸುದೇವನ ಕಥೆಗಿಂತ ಸಂಬಂಧಪಟ್ಟ ಪ್ರಶ್ನೆಯು ಅವನ ಪಾದೋದಕ ಗಂಗೆ ಅಂತ ಪ್ರಶ್ನಿಸುವುದು. ಆದರೆ ಇಲ್ಲಿ ಕಥೆ ಮನುಷ್ಯನಿಗೆ ಅವನಿಗೆ ಒಂದು ಮತ್ತೆ ಅಲ್ಲಿ ಅವನ ಮನಸ್ಸನ್ನು ತಂದು ಅದರಲ್ಲಿ ಕುರಿಸ್ತಾ ಹೋಗುತ್ತೆ. ಹಾಗಾಗಿ ಸಂಗೀತನೆ ಆದಮೇಲೆ ರಾಮಕೃಷ್ಣ ಪರಮಹಂಸ ಹೇಳ್ತಿದ್ರಂತೆ, ಈಗ ನಿಜವಾದ ಕರ್ಮ, ಮಿಕ್ಕಿದ್ದೆಲ್ಲ ಮಿಥ್ಯ, ಈಗ ನಾವು ಕೇಳೋದ್ವಲ್ಲ ಭಗವಂತನ ಅಪಾರವಾದ ಭಕ್ತಿಯ ಸಾರ, ಅವನ ಗುಣಕೀರ್ತನೆಯನ್ನು ಹೇಳ್ತೀವಲ್ಲ ಕತೆ, ಅದು ನಮ್ಮ ಹೃದಯಕ್ಕೆ ನಾಟುತ್ತೆ, ನಮ್ಮ ಮನಸ್ಸು ಅಳುತ್ತೆ ಅಂತ. ಆತ್ಮರತ್ಯ ವಿರೋಧನೇ ಶಾಂಡಿಲ್ಯ ಆತ್ಮರತ್ಯ ವಿರೋಧನೇ ಇತಿ ಶಾಂಡಿಲ್ಯ. ಶಾಂಡಿಲ್ಯ ಮಹರ್ಷಿಗಳು ಆತ್ಮರತಿಯಲ್ಲಿರಬೇಕು. ಆತ್ಮರತಿ ಅಂತಂದರೆ ಶಂಕರಾಚಾರ್ಯರು ಯಮ ನಿಯಮ ಅದು ಇದರಲ್ಲಿ ಬರುತ್ತೆ, ಶಮ ದಮ ಉಪರತಿ ತಿತಿಕ್ಷಾ ಸಮಾಧಾನ ಮುಮುಕ್ಷತ್ವ ಸಾಧನ ಚತುಷ್ಟಯಗಳಲ್ಲಿ ಶಮ ಬಾಡಿ ಕಂಟ್ರೋಲ್ ಶಮ ಮೈಂಡ್ ಕಂಟ್ರೋಲ್ ದಮ ಬಾಡಿ ಕಂಟ್ರೋಲ್ ಶಮ ದಮ ಉಪರತಿ ಮೈಂಡ್ ಆಲ್ವೇಸ್ ಶುಡ್ ರೆವೆಲ್ ಇನ್ ದ ಸ್ಟೇಟ್ ಆಫ್ ಅಬ್ಸಲ್ಯೂಟ್ ರಿಯಾಲಿಟಿ
ಅದನ್ನು ಹೇಳ್ಕೊಂಡು ಹೋಗ್ತಾರೆ. ಅಂದರೆ ಆ ಮನಸ್ಸು ಆ ಸ್ಥಿತಿಗೆ ಏರದಿದ್ದರೆ ಏನಾಗುತ್ತೆ? ಗಂಗಜಲೇತಿ ಕಿಂವಸನಿಮತ್ಯ ದೇವಾಲಯ ಪಕ್ಷಿಗಣ ವಸಂತಿ ಭಾವೋಚಿತೆ ಸ್ತೇ ಫಲಂ ನಭಂತೆ ತೀರ್ಥಾಶ್ಚ ದೇವ ದೇವ ಯಾತನಾಶ್ಚ ಮುಖ್ಯಂ. ಅರ್ಥ, ಮೀನುಗಳು ಗಂಗಾಜಲದಲ್ಲಿ, ಗಂಗಾಜಲೇತಿ ನ ಕಿಂವಸಂತಿ ಮತ್ಯ, ಗಂಗಾಜಲದಲ್ಲಿ ಮೀನುಗಳು ಇರುತ್ತವೆ. ನಾವು ಗಂಗಾ ನದಿ ಹೋಗಿ ಸ್ನಾನ ಮಾಡ್ಕೊಂಡು ಮೋಕ್ಷ ಸಿಕ್ಕತ್ತೆ ಅಂತ ಹೇಳ್ಕೊಳ್ಳೋದಲ್ಲ. ದೇವಾಲಯದಲ್ಲಿ ದೇವಾಲಯ ಪಕ್ಷಿಗಣ ವಸಂತಿ, ದೇವಾಲಯದಲ್ಲಿ ಪಕ್ಷಿಗಳು ಇರ್ತವೆ. ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ನಮಗೆ ಇದು ಬಂತು, ಪುಣ್ಯ ಬಂತು ನನಗೆ. ಬಂತೆ ತೀರ್ಥಾಶ ದೇವಾದ, ನಾವು ತೀರ್ಥಸ್ನಾನ ದೇವಾಲಯಕ್ಕೆ ಹೋಗ್ಬಿಟ್ರೆ ಫಲ ಹೊಂದಲ್ಲ. ಆದರೆ ಕಥೆಯನ್ನು ಕೇಳಿ 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 ಮನಸ್ಸು ಆ ಭಾವನೆಯಲ್ಲಿ ಮುಳುಗುಹೋಗಿ ಬಿಡಬೇಕು. ಆ ಭಗವಂತ ಅಂತಂತಂದರೆ ಅವ, ಅದು ಬಿಟ್ಟರೆ ಒಬ್ಬ ಗುರು ಹೇಳದಂತೆ, ಶಿಷ್ಯ ಹೇಳದಂತೆ ಗುರುಗಳೇ, ಗುರುಗಳೇ ಇಲ್ಲಿ ಬಂದು ಇಲ್ಲೇ ಸ್ನಾನ ಮಾಡಿ ಭಗವಂತನ ಹತ್ತಿರ ಹೋಗ್ತಿದ್ರಲ್ಲ, ಇಲ್ಲಿ ಮುಳುಗು, ಈ ತೀರ್ಥದಲ್ಲಿ ಮುಳುಗಿದ್ರೆ ಮಾತ್ರ ಮೋಕ್ಷ ಸಿಕ್ಕತ್ತ ಅಂತ. ಆ ಕ್ಷಣ ಅವನ ಕೊತ್ತಿಗೆಯನ್ನು ಹಿಡಿದು ಒಮ್ಮುಕುಡ್ರಂತೆ, ಉಸಿರು ಉಸಾಡಿಕೆ ಆಗ್ದಾಗೆ ಮೇಲಕ್ಕೆ ಬಂದು, ಹಾಂ ಓ ಅಂತೆ. ಈಗ ಹೇಗಿತ್ತು? ಸದ್ಯ ಉಸಿರು ಬಿಟ್ಟರೆ ಸಾಕು, ಉಸಿರು ಬಂದರೆ ಸಾಕಿತ್ತು, ಹಂಗೆ ಮುಗ್ಬಿಟ್ಟಿದ್ರಲ್ಲ. ಈ ತೀವ್ರತೆ ಇರಬೇಕು ನಿನ್ನಲ್ಲಿ, ಈ ತೀವ್ರತೆ ಇದ್ದರೆ ನಿಮಗೆ ಮೋಕ್ಷ ಸಿಕ್ಕುತ್ತೆ. ನೀನು ಮಾಡುವ ಕತೆ ಕೇಳೋದ್ರಲ್ಲಿ ಈ ತೀವ್ರತೆ ಇರಬೇಕು. ಭಗವಂತನಲ್ಲಿ ತನ್ಮಯತೆ, ಆ ಭಕ್ತಿಭಾವದಿಂದ, ಆ ಪರಾಕಾಷ್ಠತೆಯಿಂದ ನಮ್ಮನ್ನು ಅದರಲ್ಲಿ ಒಂದಾಗಿಸಿಕೊಂಡಾಗ ಮನಸ್ಸಿನ ಇದು ಶಾಂತವಾದ ಮನಸ್ಸು ಅಂತ ಸ್ಥಿತಿಗೆ ಇರುತ್ತೆ ಅಂತ ಹೀಗೆ ಹೇಳ್ತಾರೆ. ನೆಕ್ಸ್ಟು ನಾರದರ ಸಿದ್ಧಾಂತ ಮುಂದಿನ ಬರುತ್ತೆ, ಅವರು ಯಾವ ಥರ ಸಿದ್ಧಾಂತ ಕೊಡ್ತಾರೆ ಮುಂದಿನದಲ್ಲಿ ನೋಡೋಣ. ಕೃಷ್ಣಾರ್ಪಣಮಸ್ತು.